बाटल के बीजेपी रणकहले मोळगिसिदे एरडु क्षेत्रक्के टिकेट घोषिसिद केसरी पडे शिगावी संडूरु बीजेपी टिकेट घोषणेगागिदे बायलेक्षन बाटल के बीजेपी रणकहले मोळगिसिदे एरडु क्षेत्रक्के केसरी पडे टिकेट अन्न घोषणे माडि शिगावी मत्तु संडूरु चुनावणा राजकीयक्के बसवराज बोम्मायि अवर पुत्र भरत बोम्मायि एंट्री कोट्टिद बायलेक्षन बैटल के बीजेपी रणकहले मोळगिसितु राज्यदल्लि नडेयता इरुवंतह मूरु क्षेत्रगळल्लि उपचुनावणे अदरल्लि शिगावि मत्तु संडूर एरडु क्षेत्रक्के बीजेपी टिकेट घोषणे माडिदे ई मूलक भरत बोम्मायि बसवराज बोम्मायि अवर मग भरत बोम्मायि चुनावणा राजकीयक्के एंट्री कोट्टिद्दारे मग स्पर्धिसल्ल अंतले केळ्ता इद्रु बसवराज बोम्मायि मगन स्पर्धेय बग्गे यावुदे ओपन स्टेटमेंट कोट्टिरलिल्ल मग स्पर्धिसल्ल अन्नो स्टेटमेंट अन्ने कोड्ता बंदिद्रु ईग मग स्पर्धिसल्ल अंत केळ्तले टिकेट अन्न पडेदिद्दारे बोम्मायि पुत्र भरत गे टिकेट सिक्कितु हेगे तेरेमरेयल्लि साकष्टु प्रयत्नवन्न बसवराज बोम्मायि नडेसिदरु बसवराज बोम्मायिंद तेरवागिद्दंत क्षेत्र शिग्गावि ಶಾಸಕರಾಗಿದ್ದರು ಲೋಕಸಭೆ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಆ ಮೂಲಕ ತೆರವಾಗಿದ್ದಂತ ಶಿಗ್ಗಾವಿಗೆ ಉಪಚುನಾವಣೆ ನಡೆಯತಾ ಇತ್ತು ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಇತ್ತು ಆರಂಭದಿಂದಲೂ ಕೇಳಬಂದಂತ ಹೆಸರೇ ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಆದರೆ ಬಸವರಾಜ ಬೊಮ್ಮಾಯಿ ಇದರ ಬಗ್ಗೆ ಎಲ್ಲೂ ಸಹ ಓಪನ್ ಆದಂತ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಮಗ ಸ್ಪರ್ಧಿಸಲ್ಲ ಅಂತಲೇ ಹೇಳ್ತಾ ಇದ್ರು ಹಾಗಾದ್ರೆ ಬೊಮ್ಮಾಯಿ ಪುತ್ರ ಭರತ್ ಗೆ ಟಿಕೆಟ್ ಸಿಕ್ಕಿದ್ದು ಹೇಗೆ ಯಡಿಯೂರಪ್ಪ ಅವರ ಜೊತೆ ಚರ್ಚೆ ನಡೆಸಿದ್ರು ಹೈ ಕಮಾಂಡ್ ಜೊತೆಗಿನ ಮೀಟಿಂಗ್ ಮೊದಲು ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಅವರಿಗೂ ಸಹ ಭರತ್ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಆಸಕ್ತಿ ಭರತ್ ಬೊಮ್ಮಾಯಿ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಯಡಿಯೂರಪ್ಪ ಕೂಡ ವ್ಯಕ್ತಪಡಿಸಿದ್ರು ಇನ್ನು ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿಗೆ ತನ್ನದೇ ಆದಂತ ಹಿಡಿತಾ ಇದೆ ಅವರ ಮಗನೇ ಕಣಕ್ಕಿಳಿದ್ರೆ ಗೆಲುವು ಇನ್ನೂ ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ नम प्रतिनिधि रवि शिवराम संपर्क रवि शिवराम शिग्गावि क्षेत्र के अभ्यर्थी यार आगे अंत आरंभदू बसवराज बोम्मायि मग कण कीतर अद्दी इतू सह बे बोम्मायि ओपन स्टेटमेंट को बट फाइनली टिकेट अनौंस आगे चुनाव पॉलीटिक्स भरत बोम्मायि एंट्री को बट टिकेट हे यी ऐाचार नीत प्रयत्न हेगा ಶ್ವೇತಾ ನಿಶ್ಚಿತವಾಗಿಯೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಪುತ್ರನಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಳವಾಗಿ ಆರಂಭದಿಂದಲೂ ಕೂಡ ಇತ್ತು ಬಸವರಾಜ ಬೊಮ್ಮಾಯಿ ಅವರು ಎಲ್ಲಿಯೂ ಕೂಡ ನೇರವಾಗಿ ಹೇಳದೇ ಇದ್ದರೂ ಕೂಡ ಮಾಧ್ಯಮದ ಮುಂದೆ ಬಂದಾಗ ಇಲ್ಲ ತನ್ನ ಪುತ್ರ ಸ್ಪರ್ಧೆಯನ್ನ ಮಾಡೋದಿಲ್ಲ ಹೇಳುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಆದರೆ ಅಂತಿಮವಾಗಿ ಒಳಗಡೆ ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡಬೇಕು ಹೇಗೆ ಟಿಕೆಟ್ ಅನ್ನು ಪಡೆಕೊಳ್ಳಬೇಕು ಅಂತ ಲೆಕ್ಕಾಚಾರ ನಿಶ್ಚಿತವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇತ್ತು ಅಂತ ಅನ್ಸುತ್ತೆ ಈಗ ಟಿಕೆಟ್ ಘೋಷಣೆ ಆಗಿರುವ ರೀತಿಯನ್ನ ನೋಡ್ತಾ ಇದ್ದರೆ ಆರಂಭಿಕವಾಗಿ ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದರು ಸ್ವತಃ ಮಾಜಿ ಸಚಿವ ನಿರಾಣಿ ಅವರ ಹೆಸರು ಕೂಡ ಚರ್ಚೆಗೆ ಬಂದು ಹೋಯಿತು ನಿರಾಣಿ ಅವರು ಸ್ವತಃ ಒಮ್ಮೆ ಬೊಮ್ಮಾಯಿ ಅವರ ಜೊತೆ ಮಾತುಕತೆಯನ್ನ ಮಾಡಿದ್ರು ಆದರೆ ಬೊಮ್ಮಾಯಿ ಅವರು ಅವಾಗಲೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ಕೊಡದೇನೆ ವಿರೋಧವನ್ನು ಕೂಡ ವ್ಯಕ್ತಪಡಿಸದೇನೆ ಸುಮ್ಮನೆ ಇದ್ದರು ಆದರೆ ಅಂತಿಮವಾಗಿ ಬಿಎಸ್ ಯಡಿಯೂರಪ್ಪನವರು 3 ದಿನಗಳ ಹಿಂದಷ್ಟೇ ಬಸವರಾಜ ಬೊಮ್ಮಾಯಿ ಅವರನ್ನು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕು ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರು ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕ್ಷೇತ್ರವನ್ನ ಬಿಟ್ಟುಕೊಟ್ರೆ ಹೇಗೆ ಮುಂದಿನ ರಾಜಕೀಯದ ಭವಿಷ್ಯದ ದೃಷ್ಟಿಯಿಂದ ಹೇಳುವಂತ ಯೋಜನೆಯನ್ನು ನಿಶ್ಚಿತವಾಗಿ ಕೂಡ ಮಾಡಿರ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಕಳೆದ 4 ವಿಧಾನಸಭೆಯಿಂದ ಅವರು ಗೆದ್ದುಕೊಂಡು ಬರ್ತಾ ಇದ್ದಾರೆ 2008 ರಿಂದ ನಿರಂತರವಾಗಿ 4 ಬಾರಿ ಶಿಗ್ಗಾವಿಯಿಂದ ಅವರು ಸ್ಪರ್ಧೆಯನ್ನು ಮಾಡಿದ್ರು ಅಲ್ಲಿ ಈ ಬಾರಿ ಅವರು ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಿರುವ ಕಾರಣಕ್ಕಾಗಿ ಈಗ ಅವರ ಪುತ್ರನ ಕಣಕ್ಕಿಳಿಸುವಂತ ನಿರ್ಧಾರವನ್ನ ಮಾಡಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಗೆ ಟಿಕೆಟ್ ಅನ್ನು ಕೊಟ್ಟರೆ ಉತ್ತಮ ಎನ್ನುವಂತ ಯೋಜನೆಯನ್ನ ಮಾಡಿದೆ ರಾಜ್ಯ ಬಿಜೆಪಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಸಲಹೆಯನ್ನ ಕೂಡ ಕೊಟ್ಟಿತ್ತು ಅಂತಿಮವಾಗಿ ನಿನ್ನೆ ಟಿಕೆಟ್ ಘೋಷಣೆಯಾಗಿದೆ ಶ್ವೇತಾ ಪ್ರಮುಖವಾಗಿ 4 ಬಾರಿ ಸ್ಪರ್ಧೆಯನ್ನ ಮಾಡಿ ಆ ಕ್ಷೇತ್ರದಲ್ಲಿ ಗೆದ್ದಂತ ಬಸವರಾಜ ಬೊಮ್ಮಾಯಿಗೆ ಈಗ ಏಕಾಏಕಿ ಯಾರೋ ಒಬ್ಬರಿಗೆ ಹೊಸಬರಿಗೆ ಅವಕಾಶವನ್ನ ಮಾಡಿ ಕೊಟ್ರೆ ಮುಂದಿನ ದಿನಗಳಲ್ಲಿ ತನ್ನ ಪುತ್ರನಿಗೆ ಒಂದು ಹೊಸ ಕ್ಷೇತ್ರವನ್ನ ಹುಡುಕುವಂತ ಸಾಧ್ಯತೆಗಳು ಬಂದಾಗ ಆಗ ಈ ಒಂದು ವೇಳೆ ರಿಸಲ್ಟ್ ಗೆಲುವನ್ನ ಕಂಡಿದ್ದೇ ಆಗಿದ್ರೆ ಆಗ ಅವರು ಬದಲಾವಣೆ ಮಾಡೋದು ಕಷ್ಟ ಇತ್ಯಾದಿ ಚರ್ಚೆಗಳು ನಿಶ್ಚಿತವಾಗಿ ಕೂಡ ಆಗಿದವೆ ಯಾಕೆಂದ್ರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರಿಗೆ ಆ ಲೋಕಸಭೆಗೆ ಹೋಗುವ ಪೂರ್ವದಲ್ಲಿಯೂ ಕೂಡ ಅವರಿಗೆ ಮುಂದಿನ ದಿನಗಳ ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಅನ್ನುವಂತ ಚರ್ಚೆ ಆಗಿತ್ತು ಅನ್ನುವಂತದ್ದು ಕೂಡ ಸುದ್ದಿ ಇದೆ ಅದರ ಬಗ್ಗೆ ಖಚಿತತೆ ಇಲ್ಲ ಯಾಕೆಂದ್ರೆ ಅವರು ಲೋಕಸಭೆಗೆ ಹೋಗುವ ತೀರಾ ಆಸಕ್ತಿಯನ್ನು ಹೊಂದಿರಲಿಲ್ಲ ಆದರೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಾಗ ಅವರು ಸ್ಪರ್ಧೆಯನ್ನು ಮಾಡಿದ್ರು ಹೀಗಾಗಿ
पुत्र टिकेट को मेलनोट के अन्सते अलिया उस्तुवारी आर अशोक हम अलिया स्थितिगति बहुत महित कोर कमिटी को स्वतः अग्रवाल हमारे विशेष अंत मोन मोन्े अशोक इला बसवराज बोम्मई पुत्र स्पर्धन को मगन बोम्मई पुत्र टिकेट आगे रीति हेल्ता मेलनोट के गमन अंतिम मोदले आकांक्षी नंतरदल्ली हाईकमांड कुटुंब राजकारण इत्यादि कारण टिकेट को राजकीय इमेज धक्के आगुंत साध्यते हीगागी मोदले नन्न मग स्पर्धेगे इडितारे टिकेट को बसवराज बोम्मई यहा रीति राजकीय तंत्र यार जो चर्चा निर्धार के बंद नेर अमित शा जेपी नड्डा जो मतुकत पुत्र टिकेट पड़को यशस्वी एस आर बोम्मई भरत बोम्मई अज्ज मुख्यमंत्री आगद बसवराज बोम्मई नंतर मुख्यमंत्री पुत्र मूरने तलेवार बसवराज बोम्मई तलेमार चुनाव राजकारण के बरत है बसवराज बोम्मई ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.